ಸ್ನೇಹಿತರಾದಂತ ಅರವಿಂದ್ ಅವರು ಅಮ್ಮ ಬಿರಿಯಾನಿ ಕೆಫೆ ಇವತ್ತು ತಿರುಪಾಳದಲ್ಲಿ ಓಪನ್ ಮಾಡಿದ್ದಾರೆ. ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು. ನಮ್ಮ ಕರ್ನಾಟಕದ ನಾಟಿ ಶೈಲಿಯಲ್ಲಿ ಏನು ಊಟ ಕೊಡಬೇಕು ಅದು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಮಾಡಿದೀವಿ. ಈ ಜಗವಿದೆ ನವರಸಗಳ ಉಣಬಡಿಸ. ಹಾಲು ಸೂಪು ಮತ್ತೆ ಬಿರಿಯಾನಿ ಎಲ್ಲ ತಿಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಪದಾರ್ಥಗಳು ಯುನಿಕ್ಸು, ಎಲ್ಲ ಆರ್ಗ್ಯಾನಿಕ್ಸು ಮತ್ತು ಎಲ್ಲ ನಾಟಿ ಪದಾರ್ಥಗಳು. ದಿಸ್ ಇಸ್ ಅವರ್ ಥರ್ಡ್ ಬ್ರಾಂಚ್. ಎಲ್ಲರೂ ಬಂದು ತಿಂದು ಟೇಸ್ಟ್ ಮಾಡಿ. ಬೆಂಗಳೂರು ಐಟಿ ಬಿಟಿ ಸಿಟಿ, ಬೆಂಗಳೂರು ಗ್ರೀನ್ ಸಿಟಿ, ಬೆಂಗಳೂರು ಎಜುಕೇಷನ್ ಸಿಟಿ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಫುಡ್ ಸಿಟಿ ಕೂಡ ಆಗುತ್ತಿದೆ. ಇಡೀ ದೇಶದಲ್ಲಿಯೇ ಬೆಂಗಳೂರಿನಲ್ಲಿ ಸಿಗುವಂಥ ವೆರೈಟಿ ವೆರೈಟಿ ಫುಡ್ಸ್ ಇನ್ನೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಗಮನ ಸೆಳೆಯುತ್ತಿರುವುದು ಬೆಂಗಳೂರಿನ ಬಿರಿಯಾನಿ. ಈ ಹಿಂದೆ ನಾವು ಬಿರಿಯಾನಿಗೆ ಬೇರೆ ಬೇರೆ ರಾಜ್ಯಗಳನ್ನು ಹೆಸರು ಹೇಳಿ ಕರೆಯುತ್ತಿದ್ವಿ. ಆದರೆ ಇವತ್ತು ಬೆಂಗಳೂರಿನಲ್ಲಿ ಸಿಗುವಂಥ ಬಿರಿಯಾನಿಗಳು ಬಹುಶಃ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ. ಇದೀಗ ಬೆಂಗಳೂರಿನ ಜಯನಗರ ಮತ್ತು ಜೆಪಿ ನಗರದಲ್ಲಿ ಅಮ್ಮ ಬಿರಿಯಾನಿ ತನ್ನದೇ ಆದಂತಹ ಪ್ರಖ್ಯಾತಿಯನ್ನ ಗಳಿಸಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ಹೆಬ್ಬಗೋಡಿ ನಗರಸಭೆಯ ತಿರುಪಾಳ್ಯ ಗ್ರಾಮದಲ್ಲಿ ಈಗ ಅಟಲ್ ಬಿಹಾರಿ ವಾಜಪೇಯಿ ವೃತ್ತದಲ್ಲಿ ಅಮ್ಮ ಬಿರಿಯಾನಿ ಆರಂಭವಾಗಿದೆ. ಬಿರಿಯಾನಿ ಅಂದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರಿರೋದಿಲ್ಲ. ವೆರೈಟಿ ವೆರೈಟಿ ಬಿರಿಯಾನಿಗಳು, ಹಾಗೆಯೇ ಯಾವುದೇ ರೀತಿಯಾದಂಥ ರಾಸಾಯನಿಕಗಳನ್ನು ಬಳಸದೆ ನಾಟಿ ಸ್ಟೈಲ್ನಲ್ಲಿ ಮನೆಯಲ್ಲಿಯೇ ನಾವು ಮಾಡಿದಂಥ ರುಚಿಯಲ್ಲಿ ಬಿರಿಯಾನಿಗಳು ಇಲ್ಲಿ ಸಿಗುತ್ತವೆ. ಅರವಿಂದ್ ಮತ್ತು ಕೀರ್ತನಾರವರ ನೇತೃತ್ವದಲ್ಲಿ ಈ ಒಂದು ಬಿರಿಯಾನಿಗಳನ್ನು ತಯಾರು ಮಾಡಲಾಗುತ್ತೆ. ಹಳ್ಳಿ ಸೊಗಡಿನ ಈ ಒಂದು ಬಿರಿಯಾನಿ ತಿಂದರೆ ನಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾವು ಯಾವುದೇ ಬೇರೆ ಹೋಟೆಲ್ಗಳಿಗೆ ಹೋದಂಥ ಸಂದರ್ಭಗಳಲ್ಲಿ ನಾವು ರುಚಿಗಾಗಿ ಅಜಿನೋಮೋಟೋ ಹಾಗೆಯೇ ವಿವಿಧ ರೀತಿಯಾದಂಥ ರಾಸಾಯನಿಕಗಳನ್ನ ಬಳಸಿ ಆ ಒಂದು ಬಿರಿಯಾನಿಗಳನ್ನ ತಯಾರಿಸ್ತಾರೆ. ಆದರೆ ಅಮ್ಮ ಬಿರಿಯಾನಿಯಲ್ಲಿ ಸೇಮ್ ಟು ಸೇಮ್ ನಾಟಿ ಸ್ಟೈಲ್ನಲ್ಲಿ ಮಾಡಿದಂಥ ಈ ಒಂದು ಬಿರಿಯಾನಿಯನ್ನ ಸವಿದಂತಹ ಗ್ರಾಹಕರು ಮತ್ತೊಮ್ಮೆ ಮಗದೊಮ್ಮೆ ಸವಿಯೋದಿಕ್ಕೆ ಅಮ್ಮ ಬಿರಿಯಾನಿಯನ್ನು ಹುಡುಕೊಂಡು ಬರ್ತಾರೆ. ಇಂದು ಇದರ ಲೋಕಾರ್ಪಣಾ ಕಾರ್ಯಕ್ರಮ ತಿರುಪಾಳ್ಯ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವೃತ್ತದಲ್ಲಿ ಆರಂಭಗೊಂಡಿದೆ. ಅರವಿಂದ್ ಮತ್ತು ಕೀರ್ತನರವರ ಜೋಡಿ ಇದೀಗ ತಿರುಪಾಳ್ಯದಲ್ಲಿ ತನ್ನದೇ ಆದಂತಹ ಮೋಡಿಯನ್ನ ತೋರಿಸಲು ಮುಂದಾಗಿದೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮ ವಿಧಿವಿಧಾನಗಳೊಂದಿಗೆ ಆರಂಭಗೊಂಡಿತ್ತು. ಹಾಗೆಯೇ ಸುತ್ತಮುತ್ತಲಿನ ಜನರು ಕೂಡ ಭಾಗವಹಿಸಿದ್ದರು, ಹಾಗೆ ಶಾಸಕರು ಭಾಗವಹಿಸಿದ್ದರು, ಹಾಗೆ ಹೆಬ್ಬಗೋಡಿ ನಗರಸಭೆಯ ಸದಸ್ಯರಾಗಿರುವಂತಹ ಮಂಜುನಾಥ್ ರೆಡ್ಡಿ, ಹಾಗೆಯೇ ಆನೇಕಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತಹ ಲಿಂಗಣ್ಣ, ಹಾಗೆ ಹರೀಶ್ ಗೌಡ ಮುಂತಾದವರು ಕೂಡ ಈ ಒಂದು ಅಮ್ಮ ಬಿರಿಯಾನಿಯ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಅಮ್ಮ ಬಿರಿಯಾನಿಯ ಆ ಎಲ್ಲ ಕೆಲ ತುಣುಕುಗಳನ್ನ ನೋಡಿ ಬರೋಣ, ಬನ್ನಿ. ಹೌದು, ಬಿರಿಯಾನಿ ಅಂದ್ರೆ ಸಹಜವಾಗಿಯೇ ಮಾಂಸಾಹಾರಿಗಳಿಗೆ ಎಲ್ಲರ ಬಾಯಲ್ಲೂ ಕೂಡ ನೀರೂರುತ್ತೆ. ಅಂತಹದೇ ಒಂದು ಹೇಳಿ ಮಾಡಿಸಿದಂತಹ ತಾಣವೇ ಈಗ ತಿರುಪಾಳ್ಯ ಗ್ರಾಮದಲ್ಲಿ ಅಮ್ಮ ಬಿರಿಯಾನಿ ಆರಂಭಗೊಂಡಿದೆ. ಜಯನಗರ ಮತ್ತು ಜೆಪಿ ನಗರದಲ್ಲಿ ಈಗಾಗಲೇ ಪ್ರಖ್ಯಾತಿಗೊಂಡಿರುವಂತಹ ಅಮ್ಮ ಬಿರಿಯಾನಿ ಈಗ ಜಿಗಣಿ ಕೈಗಾರಿಕಾ ಪ್ರದೇಶ
ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ಹೆಬ್ಬಗೋಡಿ ನಗರಸಭೆಗೆ ಹೊಂದಿಕೊಂಡಿರುವಂಥ ತಿರುಪಾಳ್ಯ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವೃತ್ತದಲ್ಲಿ ಆರಂಭಗೊಂಡಿದೆ. ಹಿಂದೆ ಒಮ್ಮೆ ಭೇಟಿ ನೀಡಿ ಈ ಒಂದು ಬಿರಿಯಾನಿಯ ಸವಿ ಸವಿ ರುಚಿಯನ್ನು ಸವಿಯಿರಿ. ಹಾಗೆ ವಿವಿಧ ರೀತಿಯಾದಂಥ ಖಾದ್ಯಗಳು ಕೂಡ ಇಲ್ಲಿ ಲಭ್ಯವಾಗಿದೆ. ಈ ಒಂದು ಬಿರಿಯಾನಿ ಹೋಟೆಲ್ನ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸ್ವಾತಂತ್ರ್ಯ ಹೋರಾಟಗಾರರ ಆ ಎಲ್ಲ ದೃಶ್ಯಗಳನ್ನು ನೋಡಿ ಬರೋಣ ಬನ್ನಿ. ಅರವಿಂದ್ ಮತ್ತು ಕೀರ್ತನಾರವರ ನೇತೃತ್ವದ ಈ ಒಂದು ಜೋಡಿ ಇಲ್ಲಿನ ಗ್ರಾಹಕರನ್ನ ಮೋಡಿ ಮಾಡುತ್ತಿದೆ. ಇದರ ಬಗ್ಗೆ ಕೀರ್ತನಾರ್ ಅವರು ವಿವರಿಸಿದ್ದು ಹೀಗೆ. ಸೊ ಅಗ್ರಿಕಲ್ಚರ್ ಇಂದ ಅವರು ಒಂದು ಹ್ಯಾಬಿ ಇಟ್ಟಿತ್ತು, ಲೈಕ್ ಹೋಟೆಲ್ ಮಾಡೋಣ ಅಂತ. ಸೊ ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಜಯನಗರಲ್ಲಿ ಓಪನ್ ಮಾಡಿದ್ರಿ, ಸೆಕೆಂಡ್ ಬ್ರಾಂಚ್ ಜೆ ಪಿ ನಗರಲ್ಲಿ. ದಿಸ್ ಇಸ್ ಅವರ್ ಥರ್ಡ್ ಬ್ರಾಂಚ್. ಸೊ ನಾವು ಯೂಸ್ ಮಾಡೋವಂಥ ಪದಾರ್ಥಗಳು ಯುನಿಕ್ಸು, ಎಲ್ಲ ಆರ್ಗ್ಯಾನಿಕ್ಸು ಮತ್ತು ಎಲ್ಲ ನಾಟಿ ಪದಾರ್ಥಗಳು. ಸೊ ಅದರಿಂದ ಟೇಸ್ಟ್ ಎನ್ರಿಚ್ ಇದೆ. ಎಸ್ಪೆಷಲಿ ಮಟನ್ ಬಿರಿಯಾನಿ, ಕಾಲ್ ಸೂಪ್ ಆಗಿರಲಿ ಅಥವಾ ಮಟನ್ ಚಾಪ್ಸು, ಆಮೇಲೆ ಮಟನ್ ಫ್ರೈ, ಪ್ರತಿಯೊಂದು ಯುನಿಕ್. ಎಸ್ಪೆಷಲಿ ಮಟನ್ ಐಟಮ್ಸು ಬಂದು ತುಂಬ ನಮಗೆ ಕಸ್ಟಮರು ತುಂಬ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅವರ್ ಥರ್ಡ್ ಬ್ರಾಂಚ್. ಎಲ್ಲರೂ ಬಂದು ತಿಂದು ಟೇಸ್ಟ್ ಮಾಡಿ ಅವ್ರ ಒಪಿನಿಯನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಕೆಫೆ ಅಂತಂದರೆ ನಾವು ಯೂಸ್ ಮಾಡೋವಂಥ ಸನ್ ಪ್ಯೂರ್ ಎಣ್ಣೆ ಆಗಿರ್ಬೋದು ಅಥವಾ ನಂದಿನಿ ಬ್ರ್ಯಾಂಡ್ ತುಪ್ಪ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಪರ್ಟಿಕ್ಯುಲರಾಗೆ. ಮತ್ತು ನಾವು ಯೂಸ್ ಮಾಡೋ ರೈಸ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡೆಡ್ ರೈಸೇ. ಸೊ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಹಂಗಾಗಿ ನಮ್ದು ಯುನೀಕ್ ಅಂತ ನಾನು ಹೇಳ್ತೀರಿ. ಯಾರೇ ಆಗಲಿ ಫಸ್ಟು ಚಿಕನ್ಕ್ಕಿಂತ ಮಟನ್ ತಿನ್ ನೋಡಿದ್ರೆ ಐ ಕ್ಯಾನ್ ಟೆಲ್ ಮಟನ್ ವಿಲ್ ಬಿ ದ ಬೆಸ್ಟ್ ಅಂತ ಅಂದ್ಬಿಟ್ಟು. ಹಾಗೆ ಈ ಹೋಟೆಲ್ನ ಮಾಲೀಕರಾಗಿರುವಂತಹ ಅರವಿಂದ್ ಅವರು ಕೂಡ ಇಲ್ಲಿ ಯಾವ್ಯಾವ ಬಗೆಯ ಬಿರಿಯಾನಿಗಳು ಸಿಗುತ್ತವೆ ಅನ್ನೋದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮ್ಮ ಕರ್ನಾಟಕದ ನಾಟಿ ಶೈಲಿಯಲ್ಲಿ ಏನು ಊಟ ಕೊಡಬೇಕು ಅದು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಮಾಡಿದ್ದೀವಿ ಈ ಏರಿಯಾದಲ್ಲಿ. ಇಲ್ಲೆಲ್ಲೋ ಈ ಥರ ಒಂದು ಟೇಸ್ಟ್ ಆಗಲಿ ನಾಟಿ ಶೈಲಿ ಹೋಟ್ಲು ಯಾವುದು ಒಳ್ಳೆ ಹೋಟ್ಲು ಇಲ್ಲಿ ಇರಲಿಲ್ಲ. ಹಾಗಾಗಿ ಇಲ್ಲಿರೋ ಜನಗಳಿಗೆ ಅನುಕೂಲನೂ ಆಗುತ್ತೆ, ಆಮೇಲೆ ಇಲ್ಲೆಲ್ಲ ದುಡಿಮೆ ಮಾಡೋಂಥ ಜನ ಜಾಸ್ತಿ ಇದ್ದಾರೆ. 24 ಗಂಟೆ ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇದೆ. ಅವ್ರಿಗೆಲ್ಲ ಎಷ್ಟೋ ಜನಕ್ಕೆ ಊಟಗಳು ಸಿಗೋಲ್ಲ ಟೈಮ್ಗೆ, ಆ ಟೈಮು ಮಾಡಬೇಕಂತ ಮಾಡಿದ್ದೀವಿ. ಪಕ್ಕ ನಮ್ಮದೆಲ್ಲ ನಾಟಿ ಸ್ಟೈಲ್ ಯೂಸ್ ಮಾಡಿ, ಏನು ಕೊತ್ತಂಬರಿಯಿಂದ ಹಿಡಿದು ಪುದೀನಾಯಿಂದ ಹಿಡಿದು ಪ್ರತಿಯೊಂದು ನಾಟಿ ಐಟಮು, ಆಮೇಲೆ ಶುಂಠಿ ಆಗಿರಲಿ ಬೆಳ್ಳುಳ್ಳಿ ಆಗಿರಲಿ ನಾಟಿ ಐಟಮೇ ಹಾಕಿ ಎಲ್ಲ ಮಾಡೋದ್ರಿಂದ, ಆಮೇಲೆ ಅದಕ್ಕೆ ಹಾಕೋ ಮಸಾಲೆಗಳೆಲ್ಲ ಉಡುಪಿಯಿಂದ ತರಿಸ್ತೀವಿ ಡೈರೆಕ್ಟಾಗಿ. ಅಲ್ಲಿಂದ ತರಿಸಿ ನಾವೇ ಅದನ್ನು ಗ್ರೈಂಡ್ ಮಾಡಿ ಎಲ್ಲ ಮಾಡೋದ್ರಿಂದ ಪಕ್ಕ ಒಳ್ಳೆ ಮನೆಯಲ್ಲಿ ಹೆಂಗೆ ಊಟ ಮಾಡ್ತೀರೋ ಆ ಥರ ಇರುತ್ತೆ. ಆಮೇಲೆ ಬೇರೆ ಹೋಟ್ಲು ರೀತಿಯಲ್ಲಿ ನಾವು ಯಾವುದೇ ಥರ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಯೂಸ್ ಮಾಡಲ್ಲ. ಅದೆಲ್ಲ ಮಾಡಿದಿರೋ ಒಳ್ಳೆ ಊಟ ಕೊಡಬೇಕು, ಊಟ ಮಾಡಿ ಮನೆಗೆ ಹೋದವರು ತಣ್ಣಗೆ ಜೀರ್ಣ ಆಗಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಮಾಡಿದ್ದೀವಿ. ಒಳ್ಳೆ ಬಡವ್ರಿಗೂ ಕೈ ಅಂದೋಂಗೆ ರೇಟ್ಗಳು ಇಟ್ಟಿದ್ದೀವಿ, ಶ್ರೀಮಂತರಿಗೂ ಅಂದಂಗೆ ಇಟ್ಟಿದ್ದೀವಿ. ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದವರು ಮತ್ತೆ ಮತ್ತೆ ಬರ್ತಾರೆ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಹೀಗೆ ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಲ್ಲರ ಬಾಯಲ್ಲೂ ಕೂಡ ನೀರು ಇರೋದು ಸಹಜವೇ ಸರಿ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಿರಿಯಾನಿ ಅಂದರೆ ಸಾಕು ಬೇರೆ ಬೇರೆ ಜಾಗಗಳನ್ನು ಹುಡುಕಿಕೊಂಡು ಹೋಗ್ತೇವೆ. ಆದರೆ ಯಾವುದೇ ಹೋಟೆಲ್ಗಳಲ್ಲಿ ಈ ರೀತಿಯಾದಂಥ ನಾಟಿ ಸ್ಟೈಲ್ನ ಬಿರಿಯಾನಿಗಳು ಸಿಗೋದೇ ಕಷ್ಟ. ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೆಯೇ ವಿವಿಧ ರೀತಿಯಾದಂಥ ರಾಸಾಯನಿಕಗಳು ಅಂದರೆ ಕೆಮಿಕಲ್ಗಳನ್ನು ಬಳಸ್ತಾರೆ. ಆದರೆ ಇಲ್ಲಿನ ಅಮ್ಮ ಬಿರಿಯಾನಿಯವರು ನಾಟಿ ಸ್ಟೈಲ್ನಲ್ಲಿ ಈ ಒಂದು ಬಿರಿಯಾನಿಯನ್ನು ತಯಾರಿಸ್ತಾರೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದಂಥ ಈ ಒಂದು ಬಿರಿಯಾನಿಯನ್ನು ಒಮ್ಮೆ ಟೇಸ್ಟ್ ಮಾಡಿ. ಇದರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಇಲ್ಲಿ ಬಿರಿಯಾನಿಯನ್ನು ಸವಿದಂಥವರು ವಿವರಿಸಿದ್ದು ಹೀಗೆ. ಅಮ್ಮ ಬಿರಿಯಾನಿ ಕೆಫೆ ಇವತ್ತು ನಮ್ಮೂರಲ್ಲಿ ಪ್ರಾರಂಭವಾಗಿದೆ. ಅವ್ರಿಗೆ ಉತ್ಪೂರ್ವವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಕಾಲ್ ಸೂಪು ಮತ್ತು ಬಿರಿಯಾನಿ ಎಲ್ಲ ತಿಂದಿದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸವಿಬೇಕು ಅಂತ ನಾನು ನಮ್ಮ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲರಿಗೂ ಕೇಳ್ಕೊಳ್ತೀನಿ. ಇವತ್ತೇನು ಸ್ನೇಹಿತರಾದಂಥ ಅರವಿಂದ್ ಅವರು ಅಮ್ಮ ಬಿರಿಯಾನಿ ಕೆಫೆ ಇವತ್ತು ತಿರುಪಾಳ್ಯದಲ್ಲಿ ಓಪನ್ ಮಾಡಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ, ಶುಚಿತವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಒಂದು ಸಲ ಸವಿಬೇಕು ಅಂತೇಳಿ ಮನವಿ ಮಾಡ್ತೇವೆ. ನಾವೇ ಕೂಡ ಸವಿದಿದ್ದೇವೆ, ತುಂಬ ಚೆನ್ನಾಗಿದೆ.
ಆಮೇಲೆ 4 AM ಬಿರಿಯಾನಿ ಕೂಡ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ, ಮತ್ತು ಎಲ್ರಿಗೂ ಕೂಡ, ಎಲ್ಲ ಫುಡ್ ಲವರ್ಸ್ಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ. ಒಟ್ಟಿನಲ್ಲಿ ಈಗ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿಗೆ, ITBT ಸಿಟಿ ಖ್ಯಾತಿ ಅಂತಲೇ ಗಳಿಸಿರುವಂಥ ಎಲೆಕ್ಟ್ರಾನಿಕ್ ಸಿಟಿಗೆ ಕನ್ನಡತೆ ದೂರದಲ್ಲಿರುವಂತಹ ಮತ್ತು ಜಿಗಣಿಗೆ ದೂರದಲ್ಲಿರುವಂತಹ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ವೃತ್ತದಲ್ಲಿ ಅಮ್ಮ ಬಿರಿಯಾನಿ ಆರಂಭಗೊಂಡಿದೆ. ಒಮ್ಮೆ ಭೇಟಿ ನೀಡಿ ಇದರ ರುಚಿಯನ್ನು ಸವಿಯಿರಿ, ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ರುಚಿಯನ್ನು ಸವಿಯಬಹುದಾಗಿದೆ. ಅಮ್ಮ ಬಿರಿಯಾನಿ ಬೇಕೇ? ಕೂಡಲೇ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ವೃತ್ತದಲ್ಲಿ ಆರಂಭಗೊಂಡಿರುವಂತಹ ಅಮ್ಮ ಬಿರಿಯಾನಿಗೆ ಭೇಟಿ ನೀಡಿ ಅದರ ರುಚಿಯನ್ನು ಸವಿಯಿರಿ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.